ಬಿಜೆಪಿ ಅತ್ಯಂತ ಸ್ಪಷ್ಟವಾಗಿ ಈ ನಾಡಿನ ಮಹತ್ವದ ಮತ್ತು ಗುರುತರ ಜವಾಬ್ದಾರಿಯನ್ನು ಹೊಂದಿದ್ದಂತಹ ಹೊತ್ತಿರುವಂತಹ ಹೊಣೆಗಾರಿಕೆ ಇರುವಂತಹ ಈ ರಾಜ್ಯದಲ್ಲಿ ಅನ್ನ ಅಕ್ಷರ ಆಶ್ರಯವನ್ನು ಕೊಟ್ಟು ಅಕ್ಷರಸ್ಥರನ್ನಾಗಿ ಮಾಡಿದಂತಹ ಮಠಗಳು ತ್ರಿವಿಧ ದಾಸೋಹದ ಸಂದೇಶವನ್ನು ಸಾರಿದಂತಹ ಮಠಗಳು ಆ ಮಠಗಳಿಗೆ ನಡೆದುಕೊಳ್ಳುವಂತಹ ಅನುಯಾಯಿಗಳು ಬಸವ ತತ್ವವನ್ನು ಪಾಲಿಸುವಂತವರು ಕೊಟ್ಟಿರುವಂತಹ ಸಂದೇಶ ಈ ರಿಸಲ್ಟ್ 136 ಕಾಂಗ್ರೆಸ್ 19 ಜೆಡಿಎಸ್ 65 ಬಿಜೆಪಿ ಇತರರು 4 ಬಿಜೆಪಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಬಿಎಲ್ ಸಂತೋಷ್ ಟೀಮ್ ಪ್ರಧಾನಿ ಮೋದಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜೆಪಿ ನಡ್ಡಾ ಅವರಿಗೆ ಇಲ್ಲಿ ಹಿಂದುತ್ವ ಗೆಲ್ಲೋದಿಲ್ಲ ಗೆಲ್ಲುವಂತದ್ದು ಬಸವ ತತ್ವ ಬುದ್ಧ ತತ್ವ ಅನ್ನುವಂತಹ ಸಂದೇಶವನ್ನು ಸಾರಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಈ ನಾಡಿನ ಅತ್ಯಂತ ಪ್ರಭಾವಿ ಮತ್ತು ಲಿಂಗಾಯತ ಸಮುದಾಯದ ಆಚೆಗೂ ಕೂಡ ಬಹುಪಾಲು ಜನರು ಬಯಸುವಂತಹ ಲಿಂಗಾಯತ ಸಮುದಾಯದ ಏಕಮೇವ ಅದ್ವಿತೀಯ ನಾಯಕ ಮತ್ತು ಅಹಿಂದ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಆದಂತಹ ಅಪಮಾನ ಲಿಂಗಾಯತ ಸಮುದಾಯದ ನಾಯಕತ್ವವನ್ನು ಸರ್ವನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದಂತಹ ಬಿ ಎಲ್ ಸಂತೋಷ್ ಟೀಮ್ ಆರ್ ಎಸ್ ಎಸ್ ಷಡ್ಯಂತ್ರಕ್ಕೆ ಲಿಂಗಾಯತ ಸಮಾಜ ತಕ್ಕ ಪಾಠವನ್ನ ಕಲಿಸಿದೆ ಈ ಮೂಲಕ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಅನುಭವ ಮಂಟಪದಂತಹ ತತ್ವದಡಿಯಲ್ಲಿ ಎಲ್ಲರಿಗೆ ಸಮಪಾಲು ಸಮಬಾಳು ಅನ್ನುವಂತಹ ಸಾಮಾಜಿಕ ನ್ಯಾಯವನ್ನು ಸಾರುವಂತಹ ಬಸವೇಶ್ವರರು ಬಸವಣ್ಣ ಆ ಬಸವ ತತ್ವ ಗೆಲ್ಲಬೇಕು ಅದು ಮಾತ್ರ ನಾವು ಗೆಲ್ಲಿಸ್ತೀವಿ ಅನ್ನೋ ಮೂಲಕ ನಮಗೆ ಅಲ್ಪಸಂಖ್ಯಾತರು ಬೇಕು ಹಿಂದುಳಿದವರು ಬೇಕು ದಲಿತರು ಬೇಕು ಎಲ್ಲರೂ ಬೇಕು ಅನ್ನುವಂತಹ ಸಂದೇಶವನ್ನು ಕೊಡುವ ಮೂಲಕ ಬಸವ ಕ್ರಾಂತಿಯನ್ನು ಮಾಡುವ ಮೂಲಕ ಈ ನಂಬರ್ ಈ ರಿಸಲ್ಟ್ ಅನ್ನು ಬಸವ ತತ್ವದ ಮೂಲಕ ಬಿಜೆಪಿಗೆ ಲಿಂಗಾಯತ ಸಮಾಜ ನೀಡಿದೆ ಇದು ವಾಸ್ತವ ಇದೇ ವಾಸ್ತವ ಇದರ ಜೊತೆಯಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಯಾರೆಲ್ಲ ಸೋತಿದ್ದಾರೆ ಅಂತ ನೋಡಿದ್ರು ಕೂಡ ಪಕ್ಷಾಂತರಗಳಿಗೆ ಬಹುದೊಡ್ಡ ಸಂದೇಶ ಕೊಟ್ಟಿದ್ದಾರೆ ಇನ್ನೊಬ್ಬರು ಪಕ್ಷಾಂತರ ಮಾಡಿದ್ರೆ ನಿಮ್ಗೆ ಈ ತರದ ರಿಸಲ್ಟ್ ಕೊಡ್ತೀವಿ ಉಪಚುನಾವಣೆಯಲ್ಲಿ ಗೆದ್ದಂತಹ ಪಕ್ಷಾಂತರಿಗಳು ಡಿಸ್ಕ್ವಾಲಿಫೈಡ್ ಆದಂತಹ ಎಂಎಲ್ಎಗಳು ಈಗ ಎಲ್ಲಿದ್ದಾರೆ ಸಚಿವರಾಗಿ ಮೆರೆದಾಡ್ದು ಈಗ ಎಲ್ಲಿದ್ದಾರೆ ಸೋತು ಸುಣ್ಣವಾಗಿದ್ದಾರೆ ಪ್ರದೀಪ್ ಈಶ್ವರ್ ಅನ್ನುವಂತಹ ಅದ್ಭುತ ಯುವಕನ ಎದುರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋತು ಸುಣ್ಣ ಹಾಕ್ತಾರೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕನ್ನಡಿಗ ಮತದಾರ ಎಷ್ಟು ಪ್ರಜ್ಞಾವಂತ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗ್ತಾ ಇದೆ ಸಾಲು ಸಾಲು ರಾಜೀನಾಮೆಗಳು ಬಿಜೆಪಿಯಲ್ಲಿ ಶುರುವಾಗ್ತಾವೆ ನನ್ನ ಪ್ರಕಾರ ಬಿ ಎಲ್ ಸಂತೋಷ್ ಈ ಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ವಿಶ್ರಾಂತಿಯನ್ನು ಪಡಿಬೇಕು ಅನಂತರದಲ್ಲಿ ಅವರ ಟೀಮ್ ಅಲ್ಲಿ ಇದ್ದವರು ಯಾರ್ಯಾರು ಇದೇ ಹಿಂದುತ್ವವನ್ನು ಮುಂದಿಟ್ಟುಕೊಂಡು ಕರ್ನಾಟಕವನ್ನು ಗೆಲ್ತೀವಿ ಅನ್ನುವಂತಹ ಷಡ್ಯಂತ್ರ ಮಾಡುದು ದ್ವೇಷದ ರಾಜಕಾರಣ ಮಾಡುದು ಚರಿತ್ರೆಯಲ್ಲೇ ಇಲ್ಲದೆ ಇರುವಂತಹ ಉರಿಗೌಡ ನಂಜೇಗೌಡರನ್ನ ತಂದ್ರು ಅಂತವ್ರು ಮೊದಲು ರಾಜೀನಾಮೆ ಕೊಡಬೇಕು ಆ ಸಾಲು ಸಾಲು ರಾಜೀನಾಮೆಯ ಪ್ರಕ್ರಿಯೆ ಶುರುವಾಗ್ತಿದೆ ಅನ್ನುವಂಥದ್ದು ಸಂಗತಿ 11 ಹಾಲಿ ಸಚಿವರುಗಳು ಸೋತಿದ್ದಾರೆ ಅಂದ್ರೆ ಪಕ್ಷ ಮತ್ತು ಅಲ್ಲಿ ನಡೆದಂತಹ ಷಡ್ಯಂತ್ರ ಅದರಲ್ಲಿ ಮುಖ್ಯವಾಗಿ ಬಿಜೆಪಿ ಹೈಕಮಾಂಡ್ ಮಾಡಿದಂತಹ ತಪ್ಪುಗಳು ಇವೆಲ್ಲದರ ಭಾಗವಾಗಿನೇ 11 ಹಾಲಿ ಸಚಿವರು ಸೋತು ಸುಣ್ಣವಾಗಿದ್ದಾರೆ ಹಾಗಿದ್ರೆ ನಿಜಕ್ಕೂ ಇಲ್ಲಿ ಗೆದ್ದಿದ್ದು ಬಸವ ತತ್ವಾನ ಹಿಂದುತ್ವ ಯಾಕೆ ಗೆಲ್ಲಿಲ್ಲ ನಿಮ್ಮ ಲೆಕ್ಕಾಚಾರ ಏನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಲೈಕ್ ಹಾಕುತ್ತೆ